ಮಧ್ಯೆ ಕೇಸ್ ದಿನಕ್ಕೊಂದು ಸ್ಫೋಟಕ ವಿಚಾರ ಬೆಳಕಿಗೆ ಬರ್ತಾ ಇದೆ ಮಾತಾ ಆಸ್ಪತ್ರೆಯ ಬಳಿಕ ಇದೀಗ ಮತ್ತೊಂದು ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮೈಸೂರಿನ ಚಾಮುಂಡೇಶ್ವರಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯ ದಂಧೆ ಮಾತಾ ಆಸ್ಪತ್ರೆಯ ಬಳಿಕ ಈಗ ಮತ್ತೊಂದು ಆಸ್ಪತ್ರೆಯ ಹೆಸರು ಕೂಡ ಬಹಿರಂಗ ಆಗಿದೆ ಅದು ಮೈಸೂರಿನ ಚಾಮುಂಡೇಶ್ವರಿ ಆಸ್ಪತ್ರೆ ಚಾಮುಂಡೇಶ್ವರಿ ಆಸ್ಪತ್ರೆಯ ಹೆಡ್ ನರ್ಸ್ ಉಷಾ ರಾಣಿಯ ಹೀನಕೃತ್ಯ ಚಾಮುಂಡೇಶ್ವರಿ ಆಸ್ಪತ್ರೆಯಲ್ಲಿ ಅಬಾರ್ಷನ್ ಮಾಡಿಸ್ತಾ ಇದ್ರು ನರ್ಸ್ ಬ್ರೋಕರ್ ಪುಟ್ಟರಾಜು ಅಣತಿಯಂತೆ ಅಲ್ಲಿ ಅಬಾರ್ಷನ್ ನಡೀತಾ ಇತ್ತು ಭ್ರೂಣ ಹತ್ಯೆಯ ಭಯಾನಕತೆ ದಿನ ದಿನಕ್ಕೂ ಒಂದೊಂದೇ ಭಯಾನಕ ಸತ್ಯ ಹೊರಗಡೆ ಬರ್ತಾ ಇದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರತಕ್ಕಂತಹ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಏನಿದೆ ಪ್ರಕರಣದ ತನಿಖೆಯಲ್ಲಿ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇರತಕ್ಕಂತದ್ದು ವೈದ್ಯ ವಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ನರ್ಸ್ಗಳು ಟೆಕ್ನಿಷಿಯನ್ಗಳ ಕರಾಳ ಮುಖಗಳು ಬಯಲಾಗ್ತಾ ಇದೆ ಅದಕ್ಕೆ ಹೊಸ ಸೇರ್ಪಡೆ ಆಗಿರತಕ್ಕಂತದ್ದು ಈಗ ಮೈಸೂರಿನಲ್ಲಿ ಮತ್ತೊಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಹೆಣ್ಣು ಭ್ರೂಣಗಳ ಹತ್ಯೆ ಆಯ್ತಿತ್ತು ಅಂತೇಳಿ ಈಗ ಸಿಒಡಿಯ ತನಿಖೆ ಏನಿದೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ನಾವೀಗ ಇರತಕ್ಕಂಥದ್ದು ಮೈಸೂರಿನಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿ ನರ್ಸಿಂಗ್ ಹೋಮ್ ಇದೆ ನರ್ಸಿಂಗ್ ಹೋಮ್ನ ಮುಂಭಾಗದಲ್ಲಿ ಇಲ್ಲಿ ಮುಖ್ಯ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಉಷಾರಾಣಿ ಏನಿದ್ರು ಆ ಉಷಾರಾಣಿ ಕೂಡ ಈ ಹೆಣ್ಣು ಮಕ್ಕಳ ಗರ್ಭಪಾತ ಏನಿತ್ತು ಆ ಗರ್ಭಪಾತದ ಕರಾಳ ದಂಧೆಯಲ್ಲಿ ಭಾಗವಹಿಸಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮೈಸೂರಿನ ಉದಯಗಿರಿಯಲ್ಲಿರ್ತಕ್ಕಂಥ ಮಾತಾ ಆಸ್ಪತ್ರೆಯ ನರ್ಸ್ ಮಂಜುಳಾ ಏನಿದ್ದಾಳೆ ಮಂಜುಳನ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬಂದಿರತಕ್ಕಂಥದ್ದು ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮುಖ್ಯ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಉಷಾರಾಣಿ ಏನಿದ್ಲು ಉಷಾರಾಣಿಯು ಕೂಡ ಈ ಒಂದು ಹೆಣ್ಣು ಭ್ರೂಣಗಳ ಹತ್ಯೆ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು ಈ ಇಬ್ಬರು ನರ್ಸ್ಗಳು ಸೇರಿ ಸುಮಾರು 160ಕ್ಕೂ ಹೆಚ್ಚು ಮಹಿಳಾ ಅಂದರೆ ಹೆಣ್ಣು ಮಕ್ಕಳ ಗರ್ಭಪಾತವನ್ನು ಮಾಡಿದ್ದಾರೆ ಅನ್ನೋದು ಈಗ ತನಿಖೆಯಿಂದ ಹೊರಬಂದಿದೆ ಏನು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಬ್ರೋಕರ್ ಪುಟ್ಟರಾಜು ಅಂಥೇಳಿ ಏನಿದ್ದ ಆ ವ್ಯಕ್ತಿ ಇಲ್ಲಿಗೆ ಗರ್ಭಪಾತವನ್ನು ಮಾಡಿಸ್ಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಗರ್ಭಿಣಿಯರೇನಿದ್ರು ಅವ್ರುಗಳನ್ನು ಕರ್ಕೊಂಡ್ಬರ್ತಾ ಇದ್ದ ಅಂಥ ಗಿರಾಕಿಗಳನ್ನು ನೋಡಿ ಇವರು ಗರ್ಭಪಾತವನ್ನು ಮಾಡ್ತಿದ್ರು ಅಂತೇಳಿ ಬಹುಶಃ ಈಗ ನಾವು ನೋಡ್ತಾ ಇರ್ತಕ್ಕಂಥ ನರ್ಸಿಂಗ್ ಹೋಮ್ ಏನಿದೆ ಸುಮಾರು 50 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನರ್ಸಿಂಗ್ ಹೋಮ್ ಇದರಲ್ಲಿ ಸುಮಾರು 3 ವರ್ಷಗಳಿಂದನೂ ಕೂಡ ಆಕೆ ಹೆಡ್ ನರ್ಸ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದು ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಒಂದೊಂದು ವಿಚಾರಗಳನ್ನು ಕೂಡ ಬಯಲಿಗೆ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಎ ಕೃತ್ಯ ಏನಿದೆ ಎ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಉಷಾರಾಣಿ ಮತ್ತು ಮಾತಾಸ್ಪತ್ರೆಯ ಮಂಜುಳಾ ನರ್ಸ್ ಏನಿದ್ದಾರೆ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ ಆ ನರ್ಸ್ ಕೂಡ ಅಷ್ಟೇ ಏನು ಗರ್ಭಪಾತವನ್ನು ಮಾಡಿದಂತಹ ಹೆಣ್ಣು ಭ್ರೂಣಗಳೇನಿದ್ವೋ ಭ್ರೂಣಗಳನ್ನು ಟೆಕ್ನಿಷಿಯನ್ನ ಮೂಲಕವಾಗಿ ಕಾವೇರಿ ನದಿಗೆ ಎಸಲಿಕ್ಕೆ ಕೊಟ್ಕೊಳಿಸ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ರೀತಿಯಲ್ಲಿ ಗರ್ಭಪಾತವನ್ನು ಮಾಡುವಂಥದ್ದು ಕಾನೂನುಬಾಹಿರ ಆದರೆ ಕಾನೂನುಬಾಹಿರ ಅನ್ನೋದು ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ಭಯವನ್ನು ಹುಟ್ಟಿಸ್ದಂತೆ ಕಂಡು ಬರ್ತಾ ಇಲ್ಲ ಆ ಹೆಣ್ಣು ಭ್ರೂಣಗಳ ಅತ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜೀವಂತವಾಗಿ ಸಿಗುವಂತಹ ಭ್ರೂಣಗಳೇನಿದ್ವು ಅವುಗಳು ಮಕ್ಕಳ ಅಳುವನ್ನು ಕೂಡ ನಿಲ್ಲಿಸಿ ಅದಾದ ನಂತರದಲ್ಲಿ ಅವುಗಳನ್ನು ಕವರ್ಗೆ ಕಟ್ಟಿ ಆ ಒಳಗೆ ಎಸೆಯುವಂಥ ಪ್ರಕ್ರಿಯೆಯನ್ನು ಮಾಡ್ತಿದ್ರು ಅಂತೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿನ ಹೆಡ್ ನರ್ಸ್ ಸಿಕ್ಕಾದ ನಂತರದಲ್ಲಿ ಆಸ್ಪತ್ರೆ ಮಾಲೀಕರೇನಿದ್ದರೆ ಮಾಲೀಕರ ವಿಚಾರಣೆಯನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡಿರ್ತಕ್ಕಂಥದ್ದು ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಬೇಕಾಗಿದೆ ಈಗ ಮೈಸೂರಿನಲ್ಲಿ ನಾವು 2 ಆಸ್ಪತ್ರೆಗಳು ಅಂತ ಏನು ಹೇಳ್ತಾ ಇದ್ವು ಅವುಗಳಿಗೆ ಮತ್ತೊಂದು ಆಸ್ಪತ್ರೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅದು ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ನರ್ಸಿಂಗ್ ಹೋಮ್ ಆಗಿರ್ತಕ್ಕಂಥದ್ದು ಇಂತಹ ಖಾಸಗಿ ಆಸ್ಪತ್ರೆಗಳು ಅಲುವಲ್ಲಿ ಈ ರೀತಿಯಾದಂಥ ಭ್ರೂಣ ಹತ್ಯೆಗಳು ನಡೆದಿರ್ತಕ್ಕಂಥ ಶಂಕೆ ಈಗ ವ್ಯಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮತ್ತಷ್ಟು ಚುರುಕುಗೊಳಿಸಿ ಈ ಇಂಥ ಹೇಯ ಕೃತ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಇಂತಹ ಕರಾಳ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅಂಥವರ ಎಡೆಮುರಿ ಕಟ್ಟಬೇಕು ಅನ್ನೋದು ಕೂಡ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕಳಕಳಿಯಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೋದಿ ಎಂ ಚಿನ್ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್